ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಲೋ, ಹಾಯ್ ಗೆಳೆಯರೇ, ನಾನು ಯಾದಣ್ಣ, ಸಾಮಾನ್ಯ ಮಾಹಿತಿ ನಿಮ್ಮ ಕೈಯಲ್ಲಿ. ಬನ್ನಿ, ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ BPL ರೇಷನ್ ಕಾರ್ಡ್ ಹೊಂದಿರುವವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಗ್ಯಾಸ್ ಅನ್ನ ಕೊಡ್ತಾ ಇದ್ದಾರೆ. ಆ ಗ್ಯಾಸ್ ಅನ್ನ ಯಾವ ರೀತಿಯಾಗಿ ಪಡ್ಕೋಬೇಕು ಮತ್ತೆ ಯಾವ ರೀತಿಯಾಗಿ ಎಲ್ಲಿ ಅರ್ಜಿಗಳನ್ನ ಕೊಡಬೇಕು, ಯಾವ ಯಾವ ದಾಖಲೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ. ನೀವು ನಿಮ್ಮ BPL ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು. ಯಾವ ರೀತಿಯಾಗಿರ್ತಕ್ಕಂಥ BPL ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು ಅಂತಂದ್ರೆ, ನಿಮ್ಮ ಹೊಸ BPL ರೇಷನ್ ಕಾರ್ಡಿನ ಮೇಲ್ಗಡೆ ಅನ್ನಭಾಗ್ಯ ಅಂತ ಬರೆದಿರಬೇಕು. ಅಂದ್ರೆ 2017-18 ಈ ಒಂದು ಸಾಲಿನಲ್ಲಿ ಹಾಕಿರ್ತಕ್ಕಂತಹ ಹೊಸ ರೇಷನ್ ಕಾರ್ಡ್ ಅನ್ನ ನೀವು ಹೊಂದಿರಬೇಕಾಗುತ್ತೆ. ಇದು ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಹೊಸ BPL ರೇಷನ್ ಕಾರ್ಡ್ ಹೊಂದಿರತಕ್ಕಂಥವರಿಗೆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಗ್ಯಾಸ್ಗಳನ್ನ ಕೊಡ್ತಾ ಇದ್ದಾರೆ. ಒಂದು ಸಿಲಿಂಡರ್ ಹಾಗೂ ಒಂದು ಸ್ಟೋವ್ ಇರುತ್ತೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇದು ಎಲ್ಲಿ ದೊರೆಯುತ್ತೆ ಅಂತಂದ್ರೆ, ನಿಮ್ಮ ಮನೆ ಹತ್ತಿರದ ಯಾವುದಾದ್ರೂ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ ನಿಮ್ಮ BPL ರೇಷನ್ ಕಾರ್ಡ್ ಅನ್ನ ಒಯ್ದು ಅವ್ರ ಹತ್ರ ತೋರಿಸಿ, ಹಾಗೆ ಆ ಒಂದು BPL ರೇಷನ್ ಕಾರ್ಡ್ಗಳಿಗೆ ಇರ್ತಕ್ಕಂತಹ ಮನೆಯ ಕುಟುಂಬ ಸದಸ್ಯರಲ್ಲಿ ಎಷ್ಟು ಜನ ಇರ್ತೀರೋ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಒಷ್ಟು ಜನರ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಹಚ್ಚಿ, ಹಾಗೂ ಅದರ ಜೊತೆ ಒಂದು ರೇಷನ್ ಕಾರ್ಡ್ ಅನ್ನ ಜೆರಾಕ್ಸ್ ಅನ್ನ ಹಚ್ಚಿ. ಆ ಹಚ್ಚಿದ ಮೇಲೆ ಆ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಮನೆಯ ಮುಖ್ಯಸ್ಥರು ಯಾರಾಗಿರ್ತಾರೋ, ಮಹಿಳೆ ಆಗಿರ್ತಾರಲ್ಲ, ಆ ಮಹಿಳೆಯ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನ ಆ ಒಂದು ಅಪ್ಲಿಕೇಶನ್ಗೆ ಹಚ್ಚಿ ಮತ್ತೆ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಯಾರು ಇರ್ತಾರೋ ಅವರಿಗೆ ಭೇಟಿ ಮಾಡಿ. ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ BPL ರೇಷನ್ ಕಾರ್ಡ್ ಹೊಂದಿರತಕ್ಕಂಥವರಿಗೆ ಉಚಿತ ಗ್ಯಾಸ್ ಅನ್ನ ನೀಡಲಾಗ್ತಿದೆ. ಈ ಅರ್ಜಿ ಸಲ್ಲಿಸಿದ ಕೇವಲ 15 ದಿನಗಳಲ್ಲಿ ನಿಮಗೆ ಗ್ಯಾಸ್ ಅನ್ನ ಬರಲಿದೆ. ಅದಕ್ಕೋಸ್ಕರ ಇದಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲೆಗಳು ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್, ಒಂದು ಬ್ಯಾಂಕ್ ಪಾಸ್ಬುಕ್. ಬ್ಯಾಂಕ್ ಪಾಸ್ಬುಕ್ ಮನೆಯ ಮುಖ್ಯಸ್ಥರದ್ದು ಇರಬೇಕು, ಅಂದ್ರೆ ಮಹಿಳೆಯರದ್ದು ಇರಬೇಕು. ಆದರೆ BPL ರೇಷನ್ ಕಾರ್ಡ್ ಎಂಥವ್ರದ್ದಿರಬೇಕು, ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನ ಗಮನದಲ್ಲಿಟ್ಟು ಕೇಳಿ. ಯಾವ ರೀತಿಯಾಗಿರಬೇಕು ಅಂದ್ರೆ, 2017-18 ಸಾಲಿನಲ್ಲಿ ನೀವು ಹೊಸ BPL ರೇಷನ್ ಕಾರ್ಡ್ ಅನ್ನ ಯಾರು ಹಾಕಿರ್ತೀರೋ ಆ ರೇಷನ್ ಕಾರ್ಡ್ ನ ಮೇಲ್ಗಡೆ ಅನ್ನಭಾಗ್ಯ ಅಂತ ಬರೆದಿರಬೇಕು. ಪಡೆದಿರತಕ್ಕಂತಹ ಅನ್ನಭಾಗ್ಯವನ್ನ ಹೊಂದಿರತಕ್ಕಂತಹ ರೇಷನ್ ಕಾರ್ಡ್ಗಳಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನ ದೊರೆಯುತ್ತಿದೆ. ಹಾಗಾಗಿ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಯಾವುದೇ ಇರಲಿ, ಅದು HP ಇರಲಿ, ಇಂಡಿಯನ್ ಇರಲಿ, ಯಾವುದೇ ಇರಲಿ, ಯಾವುದೇ ಗ್ಯಾಸ್ ಏಜೆನ್ಸಿ ಇದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಉಚಿತ ಗ್ಯಾಸ್ಗಳನ್ನ ವಿತರಣೆಗಾಗಿ ಈ ಒಂದು ಅರ್ಜಿಯನ್ನ ಕರೆದಿದ್ದಾರೆ. ಹಾಗಾಗಿ ಕೇವಲ 15 ದಿನಗಳಲ್ಲಿ ನಿಮಗೆ ಗ್ಯಾಸ್ ಅನ್ನ ಸಿಗಲಿದೆ. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮೂಲಕ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.